ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ವರ್ತನೆಯನ್ನು ಖಂಡಿಸಿ ಯಲಹಂಕದಲ್ಲಿ ಬಿಜೆಪಿ ಯುವಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್, ಡಿಕೆ ಶಿವಕುಮಾರ್ ವಿದ್ಯಾರ್ಥಿ ಜೀವನದಲ್ಲೇ ರೌಡಿಸಂ ಮಾಡಿಕೊಂಡು ಓಡಾಡ್ತಿದ್ದವನು. ಕೊತ್ವಾಲ್ ರಾಮಚಂದ್ರ ಅನ್ನೋ ರೌಡಿ ಹಿಂದೆ ಕಾಕಾಪುಡಿ ಇಟ್ಕೊಂಡು ಓಡಾಡಿದವನು. ಕೊತ್ವಾಲ್ ರಾಮಚಂದ್ರ ಏನು ಹೋರಾಟಗಾರನಲ್ಲ, ಮಹಾನ್ ಪುರುಷನೂ ಅಲ್ಲ, ಅವನೊಬ್ಬ ರೌಡಿ. ಡಿಕೆ ಸುರೇಶ್ ಅವರೇ, ನಿಮ್ಮಂತಹ ಸಾಕಷ್ಟು ರೌಡಿಗಳನ್ನ ನೋಡಿಕೊಂಡೇ ರಾಜಕೀಯ ಮಾಡ್ತಿರುವವರು ನಾವು ಎಂದು ಹೇಳುವ ಮೂಲಕ ಡಿಕೆ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಸಾಕಷ್ಟು ಮಾತನಾಡಿದರೆ, ಬನ್ನಿ ಏನ್ ಮಾತನಾಡಿದರೆ ನೋಡೋಣ. ಡಿಕೆ ಶಿವಕುಮಾರ್ ವಿದ್ಯಾರ್ಥಿ ಜೀವನದಲ್ಲಿ ಅವರಿದ್ದು ಕೊತ್ವಾಲ್ ರಾಮಚಂದ್ರ ಜೊತೆಯಲ್ಲಿ, ಕೊತ್ವಾಲ್ ರಾಮಚಂದ್ರ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಮಹಾಪುರುಷ ಹೋರಾಟಗಾರ ಅಲ್ಲ, ರೌಡಿ. ಅವ್ರ ಜೊತೆಯಲ್ಲಿ ಕಾಕಾಪುಡಿ ಇಟ್ಕೊಂಡು ಹೋರಾಡಿದ್ರು. ಇವತ್ತು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ, ನಿಮ್ಮ ರಾಜಕೀಯ ಏನ್ ಬೇಕೋ ಮಾಡ್ರಿ, ಸಂಘಟನೆ ಮಾಡ್ರಿ, ಆದ್ರೆ ನಿಮ್ಮ ವರ್ತನೆ ಪೊಲೀಸ್ ಅವರು ಅಲ್ಲಿ ಏನಾದ್ರೂ ಹಿರಿಯರು ಅಡ್ಡ ಹಾಕ್ಲಿಲ್ಲ ಅಂತಂದ್ರೆ ಡಾಕ್ಟರ್ ಅಶ್ವತ್ಥಾರಾಯಣ ಮೇಲೆ ಅಕ್ಷರಶಃ ಹಲ್ಲೇ ಮಾಡಿದರು. ಮೈಕ್ ಇಟ್ಕೊಳಕ್ ಹೋಗ್ತಾರೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಸಚಿವರ, ಜಿಲ್ಲಾ ಉಸ್ತುವಾರಿ ಸಚಿವರ ಮೈಕ್ ಅನ್ನ ಕಿತ್ಕೊಳ್ಳೋಷ್ಟು ದೌರ್ಜನ್ಯವನ್ನು ತೋರಿಸ್ತಾರೆ ಅವರು. ಅದಾದ್ಮೇಲೆ ತಿರ್ಗ ಅವರಿಗೆ ಮಾತಾಡಕೊಟ್ರೆ ಅವ್ರು ಮಾತಾಡದಂತ ರೀತಿ ಯಾವ ತರ ಐತಿ, ಚಾಲೆಂಜ್ ಮಾಡ್ತಾರೆ. ಡಿಕೆ ಸುರೇಶ್ ಅವರೇ, ನಿಮ್ಮಂತ ಅನೇಕ ರೌಡಿಗಳನ್ನ ನಾವು ನೋಡಿ ಇವತ್ತು ರಾಜಕೀಯ ಮಾಡ್ತಾ ಇರ್ತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಳಸಿದಂತ ಪಕ್ಷ. ಸ್ವಾತಂತ್ರ್ಯ ಬಂದಾದ್ಮೇಲೆ ಗಾಂಧೀಜಿಯವರು ಹೇಳಿದ್ದು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತೇಳಿ. ಇವತ್ತು ನೀವು ಆ ನಕಲಿ ಗಾಂಧಿಗಳ ನೆರಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳೆದಿರ್ತಕ್ಕಂಥದ್ದು. ನಾವು ಬಿಜೆಪಿಯವರು ಹೋರಾಟ ಮಾಡಿ ಪಕ್ಷ ಕಟ್ಟಿರ್ತಕ್ಕಂಥದ್ದು. ಯಲಹಂಕದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರವನ್ನು ಬಹಳ ವರ್ಷ ನಡೀತು. ನಿಮ್ಮನ್ನಿಲ್ಲಿ ಬೇರೆ ಸಮೇತ ಕಿತ್ತೋಗ್ಬೇಕಂದ್ರೆ ನಮ್ಮ ಅನೇಕ ಬಿಜೆಪಿ ಕಾರ್ಯಕರ್ತರ ಹೋರಾಟದ ಫಲವಾಗಿ ಇವತ್ತು ಇಲ್ಲಿ ಬಿಜೆಪಿ ಭದ್ರಾಗಿರುವಂಥದ್ದು. ನಿಮ್ ತರ ದೌರ್ಜನ್ಯ ಮಾಡಿ ದುಡ್ಡು ಕಾಸು ಕೊಟ್ಟು ನಾವು ಅಧಿಕಾರಕ್ಕೆ ಬಂದವರಲ್ಲ. ನಮ್ಮ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆದಂತಹ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲಿ ನಡೆದಿರತಕ್ಕಂಥದ್ದು ತಾವೆಲ್ಲ ಕೂಡ ನೋಡಿದ್ದೀರಿ. ಇಲ್ಲಿಯವರೆಗೂ ರಾಮನಗರ ಕನಕಪುರ ಅಂತಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಭದ್ರವಾದ ಕೋಟೆ ಅಭಿವೃದ್ಧಿ ಮಾಡಿದ್ರೆ ಅವ್ರು ಮಾತ್ರ ಮಾಡಕ್ ಸಾಧ್ಯ ಅಂತ ಇಲ್ಲಿವರೆಗೂ ಏನಿತ್ತು ಅದನ್ನ ಸುಳ್ಳು ಮಾಡಿ ನಮ್ಮ ಅಲ್ಲಿನ ಉಸ್ತುವಾರಿ ಸಚಿವರು ಮಾಹಿತಿ ತಂತ್ರಜ್ಞಾನದ ಮತ್ತು ಉನ್ನತ ಶಿಕ್ಷಣ ಸಚಿವರು ಸ್ನೇಹಿತರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಗೌಡರವರ ಒಂದು ಪ್ರಯತ್ನದಿಂದ ರಾಮನಗರಕ್ಕೆ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ನಿನ್ನೆ ಕಾರ್ಯಕ್ರಮಗಳ ಅಧಿಕೃತವಾದಂತಹ ಉದ್ಘಾಟನೆ ಕಾರ್ಯಕ್ರಮ ಇದ್ದಿತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ನಮ್ಮ ನಾಡಪ್ರಭು ಯಲಹಂಕ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ, ಇದು ರಾಮನಗರ ಜಿಲ್ಲಾ ಕಚೇರಿ ಆವರಣದಲ್ಲಿ ಮೊದಲನೇ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾಗಿತ್ತು. ಇನ್ನೂ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋಗೋ ಸಂದರ್ಭದಲ್ಲೇನೆ ಇವರು ಧಿಕ್ಕಾರಗಳು ಪ್ರತಿಭಟನೆಗಳನ್ನು ಅಲ್ಲಿನ ಸ್ಥಳೀಯ ಪುಡಾರಿಗಳು ಗೂಂಡಾಗಳನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ಇಂದಿನ ದಿನ ಸ್ವಾಗತವನ್ನ ಕೋರಿದಂತಹ ಫ್ಲೆಕ್ಸ್ಗಳನ್ನೆಲ್ಲ ಕೂಡ ಕಿತ್ತಾಕ್ಸಿದ್ರು. ಯಾಕಂದ್ರೆ ಎಲ್ಲಿ ಬಿಜೆಪಿ ಮತ್ತೆ ತಳ ಊರ್ತದೋ, ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಂತ ಹೇಳಿ ಆ ಗೂಂಡಾ ಬ್ರದರ್ಸ್ ಆ ಶಿಷ್ಯರನ್ನ ಏಡಿಗಳ ರೀತಿಯಲ್ಲಿ ರಾತ್ರಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಫ್ಲೆಕ್ಸ್ಗಳನ್ನ ಕಿತ್ತಾಕಿದ್ರು. ಫ್ಲೆಕ್ಸ್ ಕಿತ್ತ ತಕ್ಷಣ ಅಲ್ಲೇನು ಅಭಿವೃದ್ಧಿ ಕೆಲಸ ನಿಲ್ಸಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಸಚಿವರುಗಳು ಇದ್ದಂತಹ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರು ನಡ್ಕೊಂಡಂತ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ರೌಡಿಗಿನ ಕೂಡ ಕಡಿಮೆ ಇಲ್ಲ. ಒಬ್ಬ ಸಚಿವರು ಮಾತಾಡ್ತಾ ಯಾರೇ ಆಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪಕ್ಷ ಆಮೇಲೆ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೋದ್ಮೇಲೆ ಅವ್ರಿಗೆ ಯಾವ ರೀತಿ ಸ್ವಾಗತವನ್ನು ಕೊಡಬೇಕು ಅದನ್ನು ಕೇಳಬೇಕು, ಅಹವಾಲಿದ್ರೆ ಅವ್ರಿಗೆ ಹೇಳಬೇಕು. ಮುಖ್ಯಮಂತ್ರಿಗಳು ಬರವಾಗಿ ಅಧಿಕಾರಗಳು ಕೂಗಿದಾಗ ಸಹಜವಾಗಿ ನಮ್ಮ ಸಚಿವರು ಅಶ್ವಥ್ ನಾರಾಯಣರವರು ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದ್ದೇನು, ಯಾರಾದ್ರೂ ಕಂಡು ಕೆಲಸ ಮಾಡೋದ್ರಲ್ಲಿ ತೋರಿಸಿ ಗಂಡಿಸ್ತಾನ ಅಂತೇಳಿ. ಧಿಕ್ಕಾರಗಳು ಹೋಗಿ ಬ್ಯಾನರ್ ಕಿತ್ತಾಕೋದ್ರಲ್ಲ, ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ಗಂಡಿಸ್ತಾನ ತೋರಿಸಿ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇನೋ ಅಸಭ್ಯವಾದಂತ ಮಾತಲ್ಲ,
ಮಾತಾಡ್ತಾ ಇದ್ದಾಗ ಆ ಡಿ ಕೆ ಸುರೇಶ್ ಅವರ ವರ್ತನೆ ಯಾವ ತರ ಇತ್ತು? ರೌಡಿತರ ಹೋಗಿ ಅಲ್ಲೇನು ಮಾಡೋ ಪ್ರಯತ್ನವನ್ನು ಮಾಡಿ, ಇನ್ನು ಮೊನ್ನೆ ತಾನೆ ಎರಡನೇ ಬಾರಿ ಗೆದ್ದಿರ್ತಕ್ಕಂತ ಅವ್ರ ಬಾಮ ಇದ್ದಾನೆ ರವಿ, ಇನ್ನು ಎಲ್ಲಿ ರಕ್ತ ಅದೇ ಇಲ್ಲ. ಅವರು ಮೈಕನ್ನ ಕಿತ್ಕೊಂಡು ನಮ್ಮ ಅಶ್ವಥ್ ನಾರಾಯಣ ಅವರ ಮೇಲೆ, ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನೂರಾರು ಪೊಲೀಸರು ಇರತಕ್ಕಂತ ಸಮ್ಮುಖದಲ್ಲಿ ಈ ದೌರ್ಜನ್ಯವನ್ನು ಮಾಡ್ತಾರೆ ಅಂತಂದ್ರೆ ಸರ್ಕಾರ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ನಾವಿರ್ತಕ್ಕಂಥದ್ದು. ಒಂದು ವೇಳೆ ಅವರು ಕಾಂಗ್ರೆಸ್ ಸರ್ಕಾರ ಏನಾದರೂ ಇಟ್ಟಿದ್ರೆ ನಮ್ಮ ಶಾಸಕರನ್ನಾಗಲಿ ನಮ್ಮ ಕಾರ್ಯಕರ್ತರನ್ನಾಗಲಿ ಆಗಲಿ ಇಡೀ ಜೈಲಿಗೆ ಹಾಕ್ಸಿರೋರು ಹೊಡೆದಿರೋರು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರನೇ ಗೂಂಡಾಯಿಸಮಿಂದ ಬಂದಿರತಕ್ಕಂಥದ್ದು.